ನಾವೆಲ್ಲರಿಗೂ ಗೊತ್ತಿರಂಗೆ ಅಕ್ಟೋಬರ್ ಆದ್ಮೇಲೆ ಡಿಸೆಂಬರ್ ಬರೋದು. ಕರೆಕ್ಟ್. ಅಕ್ಟೋಬರ್ ಮಾಡಿ ರಿಲೀಸ್ ಆಗುತ್ತೆ, ಡಿಸೆಂಬರಲ್ಲಿ ಕೇಳಿ ರಿಲೀಸ್ ಆಗುತ್ತೆ. ಅಲ್ಲ, ಎರಡು ಕ್ಲೋಸ್ ಕಾಲ್ ಇದೆಯಲ್ಲ ಸರ್, ಎರಡೂ ಹತ್ತತ್ರನೇ ಇದೆಯಲ್ಲ, ಒಂದು ಒಂದು ಟೂ ಮಂತ್ಸ್ ಗ್ಯಾಪ್ ಇರೋದು. ಸೊ ಮುಂಚೆನೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ರೆ ಕೆ ಡಿ ಅವರು ಮಾರ್ಟಿನ್ ಅವರು ಒಂಚೂರು ಅಗ್ರೆಸಿವ್ ಆಗ್ತಾ ಇದೀವಿ ಅಷ್ಟೇ. ಇದು ಹತ್ತಿರ ಬಂತಲ್ಲ ರಿಲೀಸ್ಗೆ, ಅಷ್ಟೇ. ಏನು ಕನ್ಫ್ಯೂಷನ್ಸ್ ಏನಿಲ್ಲ ಸರ್. ಸರ್, ಬಿಸ್ನೆಸ್ ಓಪನ್ ಆಗಿದೆಯಾ? ಲಾಸ್ಟ್ ಟೈಮ್ ಇನ್ನೂ ಆಗಿರಲಿಲ್ಲ ಅಂತ, ಇನ್ನೂ ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ, ಇವಾಗ ಹೆಂಗಿದೆ ಸರ್? ಅಲ್ಲ, 5ನೇ ತಾರೀಕು ಆಗಸ್ಟ್ ಕಾಯ್ತಾ ಇದ್ದೀನಿ. ಅದಾಗಾದರೆ ಈಗ ಇದು ನಾವು ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ದಿವಸಗಳು. ಹಾಂ, ಅಲ್ಲ, ನಾವು ಅವ್ರ ಪಕ್ಕದಲ್ಲಿ ಕುತ್ಕೋಬೇಕಂದ್ರೆ ಧ್ರುವನ್ ದೊಡೆ ಮೇಲೆ ಕುತ್ಕೋಬೇಕು ಇವಾಗ. ಇಲ್ಲ, ಹೀರೋಯಿನ್ ಅವ್ರು ಬರ್ಬೇಕಂದ್ರೆ ಹೀರೋಯಿನ್ ದೊಡೆ ಮೇಲೆ ಅವ್ರು ಕುತ್ಕೋಬೇಕು. ಇಲ್ಲ, ಖಂಡಿತ ನೀವು ನಾವು ಒಟ್ಟಿಗೆ ಇದ್ದೀವಿ. ನಿಮ್ಮ ಆಸೆ ಏನು ಹೇಳಿ ಹೋಗಿ. ಖಂಡಿತ ಇಲ್ಲ, ಕೆಂಡದ ಮೇಲೆ ಕೂತಾಗಿಲ್ಲಮ್ಮ. ಇಲ್ಲಿವರೆಗೂ ಕರೆಕ್ಟ್ ಆಗಿ ನಡೀತಾ ಇತ್ತು. ಯಾರೋ ಒಬ್ಬರ ವಕ್ರ ದೃಷ್ಟಿಯಿಂದ ಈ ತರದೆಲ್ಲ ಆಗಿದೆ. ಇಲ್ಲ, ಏನಿಲ್ಲ, ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ನೀವು ಆ ಥರ ಅನ್ಯತ ಭಾವಿಸ್ಬೇಡಿ. ಸಿನಿಮಾ ಟೀಮು ಅವ್ರವ್ರ ಕೆಲಸ, ಅವ್ರವ್ರ ರೋಲು, ಸಿನಿಮಾಗೋಸ್ಕರ ಎಲ್ಲರೂ ಅದೇ ಥರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ದುಡಿತಾ ಇದ್ದೀವಿ, ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಖಂಡಿತ ಈ ಆ ಥರದ್ದು ಯಾವುದೂ ಮನಸ್ಸಲ್ಲಿ ನೀವು ಅಂದ್ಕೊಳ್ಳೇಬೇಡಿ. ಇಟ್ ಈಸ್ ವೆರಿ ವೆರಿ ಕ್ಲಿಯರ್, ನಾವೆಲ್ಲ ಒಂದೇ. ಏನ ಓ ಹಂಗ, ಇದು ಲವ್ ಲವ್ ಪಿಕ್ಚರ್ ಅಲ್ಲ, ಆಕ್ಷನ್ ಪಿಕ್ಚರ್ ಇದು ಮಾರ್ಟಿನ್. ಆಕ್ಷನ್ ಜಾಸ್ತಿ ನಮ್ ನಡುವೆ ಇಲ್ವಾ ಸರ್? ಮಾಡಿಸ್ತಾ ಇರ್ತಾರೆ ಕೆಲವರು ಸುತ್ತಮುತ್ತ ಇರೋರು. ಅವಕಾಶ ಮಾಡ್ಕೊಡಲ್ಲ, ಅವ್ರು ಅವಕಾಶ ಮಾಡ್ಕೊಂಡ್ ಮಾಡಿಸ್ತಾ ಇರ್ತಾರೆ. ನಾವು ಒಗ್ಗಟ್ಟಾಗಿ ಇದೀವಿ ಮೇಡಮ್. ನಾವು ಇಲ್ಲ ಅಂದಿದ್ರೆ ಪಕ್ಕ ಪಕ್ಕದಲ್ಲಿ ಹೆಂಗ್ ಕುತ್ಕೋತಾ ಇದ್ವಿ ನಾವು? ಈಗ ಅಲ್ಲಿ ಕುತ್ಕೋಬೇಕ ನಾವು? ಓಕೆನಾ? ಸರ್, ಇವಾಗ 21 ದೇಶದ್ದು ಪ್ರೆಸ್ ಮೀಟ್ ನಡೀತಿದೆಯಲ್ಲ ಸರ್, ಅದು ಇವಾಗ ರಿಲೀಸು 17 ಡೇಸ್ 21 ದೇಶದಲ್ಲಿ ಎಷ್ಟು ಆಗುತ್ತೆ ಅಲ್ಲಿ ಸರ್? ಈಗ ಬಿಸ್ನೆಸ್, ಈಗ ನಾವು ಟ್ರೈಲರ್ 1ನಲ್ಲಿ ನಿಮಗೆ 12 ಲ್ಯಾಂಗ್ವೇಜಸ್ಸಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ. ಸೊ ಈಗ ನಮ್ದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೊಸದಾಗೆ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಭಾಳ ದೇಶಗಳಿಂದ ನಮಗೆ ಬಂದಿದೆ ಅಂದರೆ ಪ್ರಪೋಸಲ್. ಈಗ ನಮ್ಮದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸ್ನಲಿ ಟು ಸೀ ದ ಏನೋ ಕಂಟೆಂಟ್ ಆಲ್ಸೋ. ಬಂದಾದಮೇಲೆ ಅವರು ಅವರು ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗತ್ತೋ, ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸು ಇವಾಗ ಡಿಮ್ಯಾಂಡಲ್ಲಿದೆ. ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗಲೇ ವೇದಿಕೆ ಅಂದರೆ ಈಗೇನಾಗ್ತಾಯಿತ್ತು, ರಿಲೀಸ್ ಆಗಿ 3 ತಿಂಗಳಿಗೂ 6 ತಿಂಗಳಿಗೂ ಆ ದೇಶಗಳಿಗೆ ತಲುಪ್ತಾ ಇತ್ತು ಸಿನಿಮಾ. ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದ್ದೀವಿ, ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ. ಸೊ ಇದು ಚೈನೀಸ್ ಮತ್ತು ಜಾಪನೀಸ್ ಆಲ್ರೆಡಿ ನಮಗೆ ಬೇಡಿಕೆ ಇದೆ. ಸೊ ಅವೆರಡು ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷ್ನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಇಲ್ಲ ಸರ್, ಸರ್ ಅದೇ ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ RRR ಯಾವುದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ. ಎಲ್ಲ ರಿಲೀಸ್ ಆದ ನಂತರ, ಅಂದರೆ ನಾನು ಹೇಳೋದು ಆ ಭಾಷೆಗಳು, ಹಾಂ ಸರ್, ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದ್ದೀವಿ. ನಮ್ಮ ಭಾಷೆಗಳಲ್ಲಿ ಎಲ್ಲ ಸಿನಿಮಾನೂ ಆಗುತ್ತೆ. ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನೂ ಆಗ್ತಾ ಇತ್ತು, ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ. ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದರೆ, ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು, ಚೈನೀಸ್ ಆಗ್ಬೋದು,
ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆದ್ರು ಸೈಮಲ್ಟೇನಿಯಸ್ ಆಗಿ ಆ ಭಾಷೆಯಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ ಅದು. ಇದು ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಒಂದು 6 ತಿಂಗಳು 7 ತಿಂಗಳು ಹಿಂದೆ ಅವರೇ ನಮ್ಮನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ ಮೇಲ್ಸ್ ಮಾಡಿ ಫೋನ್ ಮಾಡಿ ಮಾತಾಡಿದ್ದಾರೆ ಈ ಥರ ನಮಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನಿಸಿದ ಮೇಲೆ ಬರೀ 2 ಲ್ಯಾಂಗ್ವೇಜ್ ಯಾಕೆ ನಾವು ಈ ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ. ಹೌದು ಸರ್, ಅದಕ್ಕೆ ಸರ್ ಬೇರೆ ಬೇರೆ ಇರೋದ್ರಿಂದನೇ ಮಾಡಿ ಅಲ್ಲಿ ಸಂಸಾರ ಮಾಡಿ ಈ 11ಕ್ಕೇನೆ ಬರುತ್ತೆ ಅಂತ. ಈಗ ಉದಾಹರಣೆಗೆ ದುಬೈನಲ್ಲಿ ನಿಮ್ಗೆ ಅರೇಬಿಕ್ ಭಾಷೆ ಹೌದು, ಅಲ್ಲಿನ ಸಂಸಾರ ನಿಯಮ ಮಾಡಿಕೊಂಡು ಬಹಳ ಕಟ್ಟುನಿಟ್ಟಾಗಿದೆ, ಅದನ್ನೆಲ್ಲ ನೋಡಿ ಟೈಮ್ ಜಾಸ್ತಿ ತಗೊಳುತ್ತೆ ಅನ್ಸುತ್ತೆ. ಇವತ್ತಿನಿಂದ ನೀವು ಹೇಳೋ ಪ್ರಕಾರ ಅಂತಂದ್ರೆ 31, 34, 61, 72 ದಿವಸ ಇರುತ್ತೆ. ಹೌದು, 72 ದಿವಸ ನಿಮ್ಮ ರಿಲೀಸ್ ಇರುತ್ತೆ. 72 ದಿವಸದಲ್ಲಿ ಅಷ್ಟು ಈಗ ಎಷ್ಟು ಭಾಷೆಗಳಲ್ಲಿ ಲಂಬ ಆಗಿದೆ? 5ನೇ ತಾರೀಕಿನ ನಂತರ ವ್ಯವಹಾರ ಮಾತಾಡೋದು. ಸರ್ ನಾನು ನಿಮಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ಸರ್, ಬರೋ ತಿಂಗಳು ಅಂದರೆ ಈ ಈ ಆಗಸ್ಟ್ ತಿಂಗಳಲ್ಲೇ ಅವ್ರುಗಳು ಇಲ್ಲಿಗೆ ಬರ್ತಾರೆ ಸರ್. ಅವ್ರುಗಳಿಗೆ ನಾವು ವ್ಯವಹಾರ ಸರಿ ಹೋಯ್ತು ಅಂದರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್. ಅವ್ರು ಅಲ್ಲಿ ಡಬ್ಬಿಂಗ್ ಮಾಡಿಕೊಂಡು ಅವ್ರು ಸೆನ್ಸರ್ ಮಾಡ್ಕೊತಾರೆ ಸರ್. ಇಷ್ಟೇ ಇರೋದು ಅಲ್ಲಿ. ಇದು ಇದು ನಿಮಗೆ ಒಂದು ಹೊಸ ಪ್ರಯತ್ನ ಅಷ್ಟೇ, ಸಾಧ್ಯತೆ ಅದರದ್ದು ಒಂದು ಪಾಸಿಬಿಲಿಟಿ ಅಂತ ನಾವು ಇದನ್ನು ಮಾಡ್ತಾ ಇರೋದು. ಯೂಶ್ವಲಿ 1 ತಿಂಗಳು ಮುಂಚೆನೇ ಸೆನ್ಸರ್ ಕಾಪಿಗೆ ಅಂತ ಕಾಪಿ ತೆಗೆದುಬಿಟ್ಟು ಸೆನ್ಸರ್ ಮಾಡಿಸ್ತೀವಿ ಯೂಶ್ವಲಿ, ಎಲ್ರಿಗೂ ಗೊತ್ತು. ಸೊ 1 ತಿಂಗಳು ಮುಂಚೆನೇ ಸೆನ್ಸರ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಹಲೋ, ಕೇಳಿಸಿಲ್ಲ ಇದೆ ಹೇಳ್ತೀನಿ. ಇಲ್ಲ ಕೇಳಿ, ಈಗ ಬಾಂಗ್ಲಾದೇಶ ಬಂದು ನಿಮಗೆ ಒಂದು ನಮ್ಮ ಪಕ್ಕದ್ದೇ ಏನೋ ದೇಶ, ಅಲ್ಲಿ ಡಬ್ಬಿಂಗ್ ಸಿನಿಮಾಗಳನ್ನ ತುಂಬ ನೋಡ್ತಾರೆ ಈ ಹಿಂದಿ ಡಬ್ಡ್. ಸೊ ಅವ್ರಿಗೆ ಬಂಗಾಳಿ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ 3 ಕೋಟಿ ಆಲ್ಮೋಸ್ಟ್ 25 ಕ್ರೋರ್ಸ್ ಪಾಪ್ಯುಲೇಷನ್ ಇದೆ ಏನೋ ಬಾಂಗ್ಲಾದೇಶಲ್ಲಿ. ಸೊ ಇದನ್ನು ಒಬ್ಬರು ನಮಗೆ ಸಜೆಸ್ಟ್ ಮಾಡಿದ್ರು, ಬಾಂಗ್ಲಾ ಬೆಂಗಾಲ್ ಅಲ್ಲದೆ ಬಾಂಗ್ಲಾದೇಶ ಎರಡೂ ನಿಮಗೆ ಆಗುತ್ತೆ, ಇಲ್ಲೊಂದು 2-3 ಕೋಟಿ ಪ್ಲಸ್ ಅಲ್ಲಿ ಬಾಂಗ್ಲಾ ಲ್ಯಾಂಗ್ವೇಜ್ ನೀವು ಮಾಡಿ ನಿಮ್ಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿರೋದಕ್ಕೆ ಈ ಹೊಸದಾಗಿ ಆ್ಯಡ್ ಮಾಡಿದ್ವಿ ಅದನ್ನು. ಮೇಡಮ್, ಬಾಂಗ್ಲಾಲ್ ಮಾಡಿದ್ರೆ ಇನ್ನೊಂಚೂರು ಕಾಸು ಎಕ್ಸ್ಟ್ರಾ ಸಿಗತ್ತಂತೆ, ಮಾಡಲಿಬಿಡಿ ಮೇಡಮ್. ಅಲ್ಲ, ಅದು ಇಂಡಿಯನ್ ಸಿನಿಮಾಗಳಿಗೆ ಅಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಇದೆ ಬಾಂಗ್ಲಾಲಿ, ಬಾಂಗ್ಲಾದೇಶ ಸಿನಿಮಾಗೆ ಮಾರ್ಕೆಟ್ ಏನಾದರೂ ಬಿಫೋರ್ ಏನಾದರೂ ಬಂದಿದೆಯಾ? ಮಾರ್ಕೆಟಿಂಗ್ ಏನಾದರೂ ಬೇಡಿಕೆ ಇಲ್ಲಿ ರಿಲೀಸ್ ಮಾಡಿ ಬಂಗಾಲ್ ಕೇಳಿದಾರ? ಬಂಗಾಲ್ ಸ್ಟೇಟ್ ಇದೆಯಲ್ಲ ಮೇಡಮ್, ಇಲ್ಲಿ ವೆಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲಲ್ಲಿ ನಮಗೆ ಒಂದು ಆಪ್ಷನ್ ಅಡಿಷ್ನಲ್ ಲ್ಯಾಂಗ್ವೇಜ್ ಹಿಂದಿನೂ ರಿಲೀಸ್ ಆಗುತ್ತೆ, ಅಲ್ಲಿ ಬಂಗಾಲಿನೂ ರಿಲೀಸ್ ಆಗುತ್ತೆ. ಸೊ ಹಂಗಾಗಿ ಬಾಂಗ್ಲಾದೇಶ್ಗೆ ನಾವು ಎರಡೂ ಕೊಡ್ಬೋದು.